ಸದ್ಯ ಬ್ರೇಕಿಂಗ್ ನ್ಯೂಸ್ ಒಂದು ಲಭ್ಯ ಆಗ್ತಾ ಇದೆ. ಶಾಂಗ್ರಿಲಾ ಹೋಟೆಲ್ನಲ್ಲಿ ಶಾಸಕರ ಜೊತೆ ಬಿಜೆಪಿ ನಾಯಕರ ಸಭೆ ಆರಂಭವಾಗಿದೆ. ಶಾಂಗ್ರಿಲಾ ಹೋಟೆಲ್ನಲ್ಲಿ ಶಾಸಕರ ಜೊತೆ ಬಿಜೆಪಿ ನಾಯಕರ ಸಭೆ ಆರಂಭವಾಗಿದೆ. ಬಿಜೆಪಿ ಶಾಸಕರ ಜೊತೆ ಸಿಎಂ ಬಿಎಸ್ವೈ ಹಾಗೆ ಪ್ರಕಾಶ್ ಜಾವಡೇಕರ್, ಜೆಪಿ ನಡ್ಡಾ, ಬಿಜೆಪಿ ಉಸ್ತುವಾರಿ ಮುರಳೀಧರ್ ರಾವ್ ಸಭೆಯನ್ನ ನಡೆಸುತ್ತಿದ್ದಾರೆ. ವಿಶ್ವಾಸಮತ ಯಾಚನೆಗೆ ಬಿಜೆಪಿ ಪಾಳೆಯ ಕಸರತ್ತನ್ನ ನಡೆಸ್ತಾ ಇದೆ. ಹತ್ತು ಹಲವು ರಣತಂತ್ರದೊಂದಿಗೆ ತೆರಳೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಸಭೆ ಮುಗಿದ ಬಳಿಕ ನೇರವಾಗಿ ವಿಧಾನಸೌಧಕ್ಕೆ ಬಿಜೆಪಿ ಶಾಸಕರು ತೆರಳಲಿದ್ದಾರೆ. ಇನ್ನು ಬಹುಮತ ಸಾಬೀತುಪಡಿಸುವ ಹುಮ್ಮಸ್ಸಿನಲ್ಲಿರುವಂತಹ ಬಿಜೆಪಿ ನಾಯಕರು ಯಾವ ರೀತಿ ಕಾರ್ಯತಂತ್ರ ರೂಪಿಸಿದ್ದೇವೆ ಅನ್ನೋದರ ಗುಟ್ಟನ್ನ ಇನ್ನು ಕೂಡ ಬಿಟ್ಟುಕೊಟ್ಟಿಲ್ಲ. ಇನ್ನು ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡೋದಕ್ಕೆ ಶಾಂಗ್ರಿಲಾ ಹೋಟೆಲ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಹರೀಶ್ ಗಂಜಲಗೂಡು. ಹರೀಶ್, ಶಾಂಗ್ರಿಲಾ ಹೋಟೆಲ್ನಲ್ಲಿ ಈಗಾಗಲೇ ಶಾಸಕರ ಜೊತೆ ಬಿಜೆಪಿ ನಾಯಕರ ಸಭೆ ಆರಂಭ ಆಗಿದೆ. ಸಭೆಯಲ್ಲಿ ಯಾರೆಲ್ಲ ನಾಯಕರು ಭಾಗಿಯಾಗಿದ್ದಾರೆ? ಮಾನವ್ಯ, ಈಗ ಬಿಜೆಪಿ ನಾಯಕರ ಸಭೆಯನ್ನ ಮಾಡ್ತಿದ್ದಾರೆ. ವಿಶ್ವಾಸ ಮತ ಸಾಬೀತುಪಡಿಸೋದಕ್ಕೂ ಮುಂಚೆ ನಡೆತಿರ್ತಕ್ಕಂಥ ಈ ಸಭೆ ಬಹಳಷ್ಟು ಮಹತ್ವವನ್ನ ಪಡೆದುಕೊಂಡಿದೆ. ಯಾಕಂತಂದ್ರೆ ಈಗ 11 ಗಂಟೆಗೆ ವಿಧಾನಸೌಧಕ್ಕೆ ಬಿಜೆಪಿ ಎಲ್ಲಾ ಶಾಸಕರು ತೆರಳಬೇಕಾಗತ್ತೆ, ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬೇಕಾಗತ್ತೆ. ಇಂತಹ ಸಂದರ್ಭದಲ್ಲಿ ಇದರ ಪೂರ್ವಭಾವಿಯಾಗಿ ನಡೆತಿರ್ತಕ್ಕಂಥ ಸಭೆ ಬಹಳಷ್ಟು ಪ್ರಮುಖ ಆಗಿದೆ. ಪ್ರಮಾಣವಚನವನ್ನ ಸ್ವೀಕಾರ ಮಾಡಿ ಆದ ನಂತರ ಸಂಜೆ 4 ಗಂಟೆಗೆ ವಿಶ್ವಾಸ ಮತ ಯಾಚನೆಯನ್ನ ಮಾಡಬೇಕಾಗತ್ತೆ. ಸುಪ್ರೀಂ ಕೋರ್ಟ್ ಒಂದು ಖಡಕ್ ಸೂಚನೆಯನ್ನ ಕೊಟ್ಟಿದೆ, ಕಟ್ಟುನಿಟ್ಟಾಗಿ ಕಲಾಪ ನಡೀಬೇಕು, ಹಾಗೆ ಯಾವುದೇ ರೀತಿಯಂತ ಗೊಂದಲಕ್ಕೆ ಎಡೆ ಮಾಡಿ ಕೊಡದೆ ವಿಶ್ವಾಸ ಮತ ಯಾಚನೆಯನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸೂಚನೆಯನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗ್ತಿದೆ. ಮುಖ್ಯವಾಗಿ ಚರ್ಚೆ ಆಗ್ತಿರ್ತಕ್ಕಂಥದ್ದು 104 ಮಾತ್ರ ಸದಸ್ಯರ ಬಲ ಇರತಕ್ಕಂಥದ್ದು ಬಿಜೆಪಿಗೆ, ಅದನ್ನ 112 ಮಾಡಬೇಕು ಅಥವಾ 104 ಬಹುಮತ ಬರುವಂತೆ ನೋಡ್ಕೊಳ್ಬೇಕು. ಇದು ಬಿಜೆಪಿಗೆ ಸವಾಲಾಗಿರುವಂಥದ್ದು. ಎಲ್ಲ ಬಿಜೆಪಿ ನಾಯಕರುಗಳು ವಿಶ್ವಾಸವನ್ನು ವ್ಯಕ್ತಪಡಿಸ್ತಿದ್ದಾರೆ, ನಾವು ಈ ಬಾರಿ ಗೆದ್ದೇ ಗೆಲ್ತೀವಿ, ಬಹುಮತವನ್ನು ಸಾಬೀತು ಮಾಡ್ತೀವಿ ಅಂತ. ಆದರೆ 104 ಸದಸ್ಯರನ್ನ ಇಟ್ಕೊಂಡು 112 ಹೇಗೆ ಮಾಡ್ತೀರಾ ಅಂತಂದರೆ ಯಾರು ಕೂಡ ಉತ್ತರವನ್ನ ಕೊಡ್ತಿಲ್ಲ. ಆದ್ರೆ ಅವ್ರು ಹೇಳ್ತಿದ್ದಾರೆ, ನಾವು ಈ ಬಾರಿಯ ವಿಶ್ವಾಸ ಮತ ಯಾಚನೆಯಲ್ಲಿ ಗೆಲ್ತೀವಿ, ಮತ್ತೆ 5 ವರ್ಷ ಮುಖ್ಯಮಂತ್ರಿಯಾಗಿ BS ಯಡಿಯೂರಪ್ಪ ಅವ್ರನ್ನ ನೋಡ್ತೀರಿ, 4 ಗಂಟೆ ತನಕ ಕಾಯಿರಿ ಅಂತ ಹೇಳ್ತಿದ್ದಾರೆ. ಆದ್ರೆ JDS ಹಾಗೂ ಕಾಂಗ್ರೆಸ್ನ ಶಾಸಕರು ಅವರೆಲ್ಲರೂ ಕೂಡ ಅವರವರ ನಾಯಕರ ಜೊತೆ ಅಲ್ಲಿ ಇರ್ತಕ್ಕಂಥದ್ದು ಯಾರು ಕೂಡ ಕುದುರೆ ವ್ಯಾಪಾರಕ್ಕೆ ಇಲ್ಲಿ ತನಕ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಹಾಗಿದ್ರು ಕೂಡ ಹೇಗೆ ಗೆಲ್ತಾರೆ ಅನ್ನುವಂತಹದ್ದು ಯಕ್ಷ ಪ್ರಶ್ನೆ ಆಗಿದೆ. ಈಗ ಅವರಿಗೆ ಉಳಿದಿರ್ತಕ್ಕಂಥ ದಾರಿ ಒಂದೇ, ಅದು ಹಂಗಾಮಿ ಸ್ಪೀಕರ್ ಆಗಿರ್ತಕ್ಕಂಥ KJ ಬೋಪಯ್ಯ ಅವರ ಮೂಲಕ ಏನಾದರೂ ತಂತ್ರಗಳನ್ನ ಹೆಣಿಬಹುದಾ ಅನ್ನುವಂಥದ್ದಷ್ಟೇ ಬಿಜೆಪಿಗೆ ದಾರಿ ಉಳಿದಿರ್ತಕ್ಕಂಥದ್ದು. ಯಾಕಂತಂದ್ರೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿ ಆದ ನಂತರ ಪಕ್ಷದ ಸಚೇತಕರು ಏನಿರ್ತಾರೆ ಅವರು ವಿಪ್ ಅನ್ನ ಎಲ್ಲಾ ಶಾಸಕರಿಗೆ ಜಾರಿ ಮಾಡ್ತಾರೆ. ವಿಪ್ ಅನ್ನ ಜಾರಿ ಮಾಡಿದ ನಂತರ ಎಲ್ಲಾ ಶಾಸಕರುಗಳು ಕೂಡ ವಿಧಾನಸಭೆಗೆ ಹಾಜರಾಗಬೇಕಾಗುತ್ತೆ. ಓಕೆ, ಧನ್ಯವಾದ ಹರೀಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಶಾಂಗ್ರಿಲಾ ಹೋಟೆಲ್ನಲ್ಲಿ ಶಾಸಕರ ಜೊತೆ ಬಿಜೆಪಿ ನಾಯಕರ ಸಭೆ ಆರಂಭ ಆಗಿದೆ. ಬಿಜೆಪಿ ಶಾಸಕರ ಜೊತೆ BSY ಹಾಗೆ ಪ್ರಕಾಶ್ ಜಾವಡೇಕರ್, JP ನಡ್ಡಾ ಜೊತೆಗೆ
ಬಿಜೆಪಿ ರಾಜ್ಯ ಉಸ್ತುವಾರಿ ಮುರಳೀಧರ್ ರಾವ್ ಸಭೆಯನ್ನ ನಡೆಸುತ್ತಿದ್ದಾರೆ. ವಿಶ್ವಾಸಮತ ಯಾಚನೆಗೆ ಬಿಜೆಪಿ ಪಾಳೆಯಲ್ಲಿ ಕಸರತ್ತು ಜೋರಾಗಿ ನಡೀತಾ ಇದೆ. ಹತ್ತು ಹಲವು ರಣತಂತ್ರಗಳೊಂದಿಗೆ ತೆರಳಲು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಸಭೆ ಮುಗಿಸಿ ನೇರವಾಗಿ ವಿಧಾನಸೌಧಕ್ಕೆ ಬಿಜೆಪಿ ಶಾಸಕರು ತೆರಳಲಿದ್ದಾರೆ. ಬಹುಮತ ಸಾಬೀತುಪಡಿಸುವ ಹುಮ್ಮಸ್ಸಿನಲ್ಲಿದ್ದಾರೆ ಬಿಜೆಪಿ ನಾಯಕರು. ಆದರೆ ಯಾವ ರೀತಿ ಕಾರ್ಯತಂತ್ರ ರೂಪಿಸಿದ್ದೇವೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಬಿಜೆಪಿ ವಲಯ ಯಾವುದೇ ರೀತಿಯಾದ ಗುಟ್ಟನ್ನ ಬಿಟ್ಕೊಟ್ಟಿಲ್ಲ. ನಾಯಕರು ಸಭೆಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಸಭೆಗೆ ಸಿಎಂ ಬಿಎಸ್ವೈ ಹಾಗೆ ಪ್ರಕಾಶ್ ಜಾವಡೇಕರ್, ಜೆಪಿ ನಡ್ಡಾ, ಮುರಳೀಧರ್ ರಾವ್, ಕೇಂದ್ರ ಸಚಿವರಾದಂತಹ ಡಿ ವಿ ಸದಾನಂದ ಗೌಡ, ಅನಂತಕುಮಾರ್ ಮುಂತಾದಂತೆ ಸೇರಿದಂತೆ ಅನೇಕ ಬಿಜೆಪಿ ನಾಯಕರು ಆಗಮಿಸಿದ್ದಾರೆ. ವಿಶ್ವಾಸ ಮತ ಯಾಚನೆಗೆ ಬಿಜೆಪಿ ಪಾಳೆಯದಲ್ಲಿ ಕಸರತ್ತು ಜೋರಾಗಿ ನಡೀತಾ ಇದೆ. ಹತ್ತು ಹಲವು ರಣತಂತ್ರದೊಂದಿಗೆ ಅವರು ತೆರಳುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ.